ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಸುಶಾಂತ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನೊಂದು ವಿಡಿಯೋನ ನೋಡಿದ್ದೆ. ಅದು ಯಾವುದೋ ಒಂದು ಯೋ ಯೋ ಟಿ ವಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋನ ನೋಡಿದ್ದೆ. ಆ ವಿಡಿಯೋ ಚಿತ್ರಣದಲ್ಲಿ ಏನಿತ್ತು ಅಂತಂದರೆ, ನಮ್ಮ KPCC ಅಧ್ಯಕ್ಷರಾದ ಮಿಸ್ಟರ್ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಪಬ್ಲಿಸಿಟಿ ಸ್ಟಂಟನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಆನೇಕಲ್ ತಾಲೂಕಿಗೆ ಹೋಗಿ ಅಲ್ಲಿನ ರೈತ ಮಿತ್ರರ ಹತ್ರ ಹೋಗಿ ಮಾತಾಡಿ ಒಂದೆರಡು ಫಾರ್ಮಿಗೆ ವಿಸಿಟ್ ಕೊಟ್ಟು ರೈತರ ಇದಕ್ಕೆ ಎಲ್ಲಿ ಕಲ್ಟಿವೇಟ್ ಮಾಡ್ತಾರೆ ಆ ಗದ್ದೆಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಕೂತ್ಕೊಂಡು ಒಂದು ಇಬ್ಬರು ರೈತರನ್ನು ಇಟ್ಕೊಂಡು ಬನ್ನಿ ನೀವು ಇಲ್ಲಿ ಇಟ್ಕೊಳ್ಳಿ ಕೂರಿಸಿಕೊಳ್ಳಿ ಅಂತ ಕೂರಿಸಿ ಮುಂದೆ ಒಂದು ಪ್ಯಾಕೆಟಲ್ಲಿ ಫುಲ್ಲು ತರಕಾರಿ ಗಿರ್ಕಾರಿ ಎಲ್ಲ ಇಟ್ಟು ತರಕಾರಿ ಎಲ್ಲ ಇರೋವಂಥ ಒಂದು ಬ್ಯಾಗನ್ನು ತೆಗೆದು ಮೀಡಿಯಾಗಳನ್ನು ಕರೆಸಿ ಮೀಡಿಯಾ ಮುಂದೆ ನೋಡಿ ಇವತ್ತು ಈ ರೈತರಿಗೆ ಈ ಒಂದು ತರಕಾರಿಗಳಿಗೆ ಯಾವುದೇ ಒಂದು ಬೆಲೆ ಸಿಗ್ತಾ ಇಲ್ಲ, 5 ರೂಪಾಯಿಗೂ ತೊಗೊಂಡೋಗ್ತಾ ಇಲ್ಲ. ಈ ಒಂದು ಕ್ಯಾಪ್ಸಿಕಮ್ ಆಗಲಿ ಅಥವಾ ಒಂದು ಬದನೆಕಾಯಿ ಆಗಲಿ ಒಂದು ಬೀನ್ಸ್ ಆಗಲಿ ಯಾವುದಕ್ಕೂ ನಿಗದಿತವಾದ ಬೆಲೆ ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ಒಬ್ಬ ರೈತ ಬಾಂಧವನ ಇಟ್ಕೊಂಡು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ. ಅದರೊಟ್ಟಿಗೆ ಆ ರೈತ ಬಾಂಧವನು ಹೇಳ್ತಾನೆ, ಸರ್ ನಾವು ಅಲ್ಲೆಲ್ಲೋ ಹೋಗಿದ್ವಿ, ಅಲ್ಲಿ ಅವರು 30 ರೂಪಾಯಿಗೆ ಮಾರ್ತಾ ಇದ್ದಾರೆ, ಬಟ್ ನಮ್ಮ ಒಂದು ಐಟಮನ್ನು ತಗೊಳ್ಳಿ ಅಂತಂದರೆ ಇಲ್ಲ ನಾವು ತಗೊಳ್ಳೋದಿಲ್ಲ, ನೀವು ಬೇರೆ ಎಲ್ಲಾದರೂ ಮಾರಿ ಅಂತ ಹೇಳ್ತಾರೆ. ಅದಕ್ಕೆ ಅವನು ಸಿಟ್ಟು ಬಂದು ಚಲ್ದ ಅಂತ ಹೇಳಿದ್ರು. ಅದಾದಮೇಲೆ ಅವರ ಅಣ್ಣ ತಮ್ಮ ಇಬ್ಬರೂ ಸೇರಿ ಪ್ರೆಸ್ ಅವರು ಬಂದಾಗ, ಹೌದು ಇದು ಈ ಒಂದು ಏನು ಆಗ್ತಾ ಇದೆ ಇಲ್ಲಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ, ಹಾಗೂ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಹಾಗೂ CM ಯಡಿಯೂರಪ್ಪ ಅವರು ಇದಕ್ಕೆ ನಿಗದಿತ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕು ಅಂತ ಹೇಳ್ತಾರೆ. ಇದು ಅವರ ಸ್ಟೇಟ್ಮೆಂಟ್. ಸ್ನೇಹಿತರೆ, ಈಗ ವಿಚಾರಕ್ಕೆ ಬರ್ತೀನಿ. ನನ್ನ ಪ್ರಶ್ನೆ, ಮಾನ್ಯ DK ಶಿವಕುಮಾರ್ ಅವರು ಅತಿ ಶ್ರೀಮಂತ ಮನುಷ್ಯ, ಇರುವ ಒಂದು ಏನಂತಾರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಬ್ಬ ಶ್ರೀಮಂತ ಮನುಷ್ಯ, ಅವ್ರಿಗೆ ನಿಜವಾಗ್ಲೂ ಅಷ್ಟೆಲ್ಲ ಪ್ರೀತಿ ಮಮತೆ ರೈತರ ಮೇಲೆ ಇತ್ತು ಅನ್ನೋದೇ ಆದರೆ ಅವರು ಯಾಕೆ ಅದನ್ನು ಪರ್ಚೇಸ್ ಮಾಡಬಾರ್ದು, ಅವ್ರು ಯಾಕೆ ಈ ಒಂದು ಪಾಲಿಟಿಕ್ಸ್ ಅನ್ನುವಂಥ ಒಂದು ಬ್ಯಾರಿಯರನ್ನು ಬಿಟ್ಟು ಪಕ್ಷ ಭೇದವನ್ನು ಮರೆತು, ಯಾಕಂದರೆ ಇದು ಯಾವುದೇ ಅಪೋಸಿಷನ್ ಪಾರ್ಟಿ ಆದರೂ ಈ ಒಂದು ಪಬ್ಲಿಸಿಟಿ ಸ್ಟಂಟನ್ನು ಮಾಡುತ್ತೆ, ಅದು ಯಾವತ್ತೂ ನಾನು ಅದಕ್ಕೆ ಫಾರ್ ಆಗಿಲ್ಲ. ಯಾಕಂದರೆ ಒಂದು ಯಾವ ಪಕ್ಷ ಆಡಳಿತದಲ್ಲಿದೆ ಆ ಪಕ್ಷ ಕಷ್ಟಪಟ್ಟು ಏನೋ ಒಂದು ಆಗಲಿ ಅಂತ ಮಾಡ್ತಾ ಇರತ್ತೆ. ಅದಕ್ಕೆ ನೀವು ಕೈ ಜೋಡಿಸಿ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡಿ ಮುಂದೂಡ್ಕೊಂಡು ಹೋಗ್ಬೇಕು. ಅದರ ಬದಲು ಇನ್ನೊಂದು ಪಕ್ಷವನ್ನು ರೂಲಿಂಗ್ ಪಾರ್ಟಿಯನ್ನು ದೂರಿ ನಿಮಗೇನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. DK ಶಿವಕುಮಾರ್ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಏನನ್ನೇ ಸಾಧಿಸ್ಬೇಕಂತಂದರೆ ಅದು ಕೋಆರ್ಡಿನೇಷನಲ್ಲಿ ಮಾತ್ರ ಸಾಧಿಸ್ಲಿಕ್ಕಾಗತ್ತೆ. ನೀವಿಬ್ಬರು ಅಣ್ಣ ತಮ್ಮ ಸೇರಿಬಿಟ್ಟು ಇಲ್ಲ ಅಪ್ಪ ಅದು ಆಗೋದಿಲ್ಲ, ನೀವು ಮಾನ್ಯ ಪ್ರಧಾನಮಂತ್ರಿಗಳೇ ನೋಡ್ಕೋಬೇಕು ಅಥವಾ ಯಡಿಯೂರಪ್ಪ ಅವರೇ ಇದಕ್ಕೆ ಫಿಕ್ಸ್ ಮಾಡಬೇಕು, ಕೊನೆಗೆ ಕೆಲವು ಸ್ಟೇಟ್ಮೆಂಟ್ ಹೇಳ್ತಾರೆ ಅಯ್ಯೋ ಆ DC ಒಂದು ಮೂಟ ಇದನ್ನು ತೆಗೆದು ಹಾಕಿ ಅಂತ ಅವರ ಒಟ್ಟಿಗಿರುವಂಥ ಅಸೋಸಿಯೇಟಿಗೆ DK ಅವರು ಹೇಳ್ತಾರೆ, ಮತ್ತು ಒಂದು ಮೂಟೆ ತೊಗೊಂಡೋಗಿ ಯಡಿಯೂರಪ್ಪನ ಮನೆಗೆ ಹಾಕಿ, ಒಂದು ಮೂಟೆ ತೊಗೊಂಡೋಗಿ ಅವನು ಯಾವುದೋ MP ಮನೆಗೆ ಹಾಕಿ, ಎಲ್ಲರ ಮನೆಗೆ ಹಾಕಿ ಅಂತ ಅಂತಾರೆ. ಏನು ಮನೆಗೆ ಹಾಕ್ಬಿಟ್ಟೇನು ಅವ್ರು ಹೋಗಿ ಮನೆಗೆ ಹೋಗಿ ತಿನ್ನೋದು ಅಂತನಾ, ಏನು ಕತೆ ನಿಮ್ಮದು, ಏನಂತ ಮಾತಾಡ್ತಾ ಇದ್ದೀರಾ? ಅವ್ರ ಮನೆಗೆ ಹಾಕೋದು ಕೂಡಲೇ ಆಗೋಯ್ತಾ? ಪ್ರತಿಯೊಂದನ್ನು ಪ್ರೊಸೀಜರಲ್ಲಿ ನೀವು ಅನಲೈಸ್ ಮಾಡಿ, ಆಯ್ತಪ್ಪ ನೀವು ಹೇಳಿದ್ರಿ ಇಲ್ಲಿ ಬಂದು ವಿಡಿಯೋ ಮಾಡಿಬಿಟ್ಟು ನೀವು ಏನಂತಾರೆ ಇದಕ್ಕೇನೇನು ಬೆಲೆ ಅಂತ ಎಲ್ಲ ನಿಗದಿತ ಮಾಡಿಬಿಟ್ಟು ಆ ವಿಡಿಯೋ ಸಂದೇಶ ಇದು ಮಾಡಬೇಕು, ನೀವೇ ವಿಡಿಯೋ ಮಾಡಿ, ನೀವೇ ಅವ್ರದ್ದು ಏನು ಅವ್ರಿಗೆ 50 ಲಕ್ಷದೇನೋ ಒಬ್ಬ ಹಾಕಿದ್ದಾನೆ ಅಂತಂದ್ರಲ್ಲ, ಸೊ ಅದು 50 ಲಕ್ಷದ ಇದೆಯಾ, ನೀವೇ ಅದನ್ನು ವಿಡಿಯೋ ಮಾಡಿ ಅದು ಏನು ಎಷ್ಟು ಲಾಸ್ ಅವನಿಗೆ ಇನ್ಕರ್ ಆಗಿದೆ ಎಷ್ಟು ಇದಾಗಿದೆ ಅಂತ ನೋಡಿ. ಅಲ್ಲ ಈಗ ನೀವು ಹೇಳಿದ್ರಿ ಅವನು ಈಗ ಜನ ಮದುವೆ ಮಾಡ್ತಿರ್ತಾರೆ, ಮದುವೆಗೆಲ್ಲ ಹೂ ಅದು ಇದು ಬೇಕಾಗುತ್ತೆ, ಸೊ ಆ ಹೂ ಅಲ್ಲಿಗೆ ಸಪ್ಲೈ ಆಗ್ತಿತ್ತು, ಇವತ್ತು ಅವ್ನು ಸಪ್ಲೈ ಆಗ್ತ ಬಾಸ್, ಈಗ ಇಡೀ ದೇಶ ಲಾಸಲ್ಲಿದೆ, ಬಡವ ಶ್ರೀಮಂತ ಅವನು ಇವನು ಅಂತಲ್ಲ ಎಲ್ಲರೂ ಲಾಸಲ್ಲೇ ಇದ್ದಾರೆ, ಮದುವೆ ಮಾಡೋದಕ್ಕೂ ಕಾಸಿಲ್ಲ, ಆ ಥರ ಇದೆ ಪರಿಸ್ಥಿತಿ.
ಯಾಕೆ ಅಲ್ಲ, ನೀವು ಅಷ್ಟೊಂದು ಮದುವೆದು ಇದರದೆಲ್ಲ ಹೇಳಿದ್ರಲ್ಲ, ಒಂದು ಕೆಲಸ ಮಾಡಿಬಿಡಿ, ಹೆಂಗೂ ನಮ್ಮ ನಿಖಿಲ್ ಕುಮಾರಸ್ವಾಮಿಯವ್ರದ್ದು ಮದುವೆ ಇನ್ನೇನು ಆಗಲಿಕ್ಕಿದೆ, ಅದು ತುಂಬ ಸಡಿಲವಾಗಿ ಆಗುವಂಥ ಪ್ಲ್ಯಾನ್ ಇದೆ, ಒಂದು ಅರ್ಧಕ್ಕರ್ಧ ಹೂವನ್ನ ಅವರೇ ಪರ್ಚೇಸ್ ಮಾಡ್ಕೊಬಿಡಕ್ಕೆ ಹೇಳಿ. ಯಾಕಂದರೆ ಹೆಂಗೂ ಮದುವೆ ಖರ್ಚು ಮಾಡಬೇಕಿತ್ತು, ಈಗ ಎಲ್ಲ ಹೋಮ್ ಐಸೋಲೇಷನ್ಗೆ ಹೋಗ್ಬಿಟ್ಟು ಮದುವೆ ಖರ್ಚು ಮಾಡೋಂಗಿಲ್ಲ, ಆದ್ದರಿಂದ ಹೂಗಳನ್ನೆಲ್ಲ ಅವರೇ ಪರ್ಚೇಸ್ ಮಾಡಿದ್ರೆ ಒಳ್ಳೇದನ್ಸುತ್ತೆ. ಹೆಂಗೂ ನಮ್ಮ ಕುಮಾರಸ್ವಾಮಿಯವರು ರೈತ ಪರ ಹೋರಾಟಗಾರರು, ಸೊ ಸುಮ್ಮನೆ ಯಡಿಯೂರಪ್ಪಂಗೆ ಹೇಳೋದು, ಅವ್ರಿಗೆ ಹೇಳೋದು, ಇವ್ರಿಗೆ ಹೇಳೋದು ಬಿಟ್ಟರೆ ಅವ್ರಿಗೆ ಒಂದು 1,000 ತಲೆನೋವಿರುತ್ತೆ. ಯಡಿಯೂರಪ್ಪ ಅವರಿಗೆ ಇಡೀ ಏನು ಒಂದು ಬರೀ ನಿಮ್ಮ ಏರಿಯಾ ಮಾತ್ರ ಮ್ಯಾನೇಜ್ ಮಾಡೋದಲ್ಲ, ಇಡೀ ಕರ್ನಾಟಕನೇ ಮ್ಯಾನೇಜ್ ಮಾಡಬೇಕು. ಸೊ ಆ ಒಂದು ಕಾರಣದಿಂದ ನೀವೇನು ಮಾಡಬೇಕಂತಿದ್ದೀರಾ ಅದನ್ನು ಪಬ್ಲಿಸಿಟಿ ಸ್ಟಂಟ್ ಮಾಡಿಬಿಟ್ಟು, ಅಯ್ಯೋ ನಾನು ಹೋದೆ ಅಲ್ಲೋಗಿ ಕೂತೆ, ಕೂತ್ಬಿಟ್ಟು ಬಂದೆ, ಓ ವಿಡಿಯೋ ಬಂದುಬಿಡ್ತು, ಓ ಆಯಿತು ಯಡಿಯೂರಪ್ಪಂಗೆ ಗೊತ್ತಾಯಿತು ಇದು ಸರಿಯಾಗೋಯಿತು, ಆಮೇಲೆ ನೀವು ಹೇಳ್ತೀರಾ ಅಯ್ಯೋ ನಾನು ಹೇಳ್ಬಿಟ್ಟು ಯಡಿಯೂರಪ್ಪ ಅದು ಸರಿ ಮಾಡಿದ್ರು ಅಂತ, ಇದಕ್ಕೆ ಹೇಳೋದ್ಕಂಡ್ರಿ ಪಬ್ಲಿಸಿಟಿ ಸ್ಟಂಟ್ ಅಂತ. ಅದನ್ನು ಬಿಡ್ರಿ, ನೀವು ನಿಜವಾಗ್ಲೂ ಮಾಡ್ತೀರಾ, ಹೋಗಿ ಸೇವೆ ಮಾಡಿ, ಹೋಗಿ ಅವ್ರಿಗೆ ನಿಗದಿತವಾದ ಬೆಲೆಗೆ ಕೊಡಿಸೋವಂಥ ಕೆಲಸವನ್ನು ಮಾಡಿ, ನೀವೇ ಖುದ್ದಾಗಿ ಮಾಡಿ, ಬಂದು ವಿಡಿಯೋ ಮಾಡಿ ಹೇಳ್ಬಿಟ್ಟು ಹೋಗೋಂಥದ್ದಲ್ಲ. ನೀವು ಅದಕ್ಕೋಸ್ಕರ, ನೀವು ದೊಡ್ಡ ಹೋರಾಟಗಾರ ಅಂತಂತೀರಲ್ವ, ಅದಕ್ಕೋಸ್ಕರ ಅಲ್ಲಿ ನಿಂತು ಒಂದೇ ನೀವು ಖರೀದಿ ಮಾಡಿ, ನಿಮ್ಮ ಒಂದು ಅಪೋಸಿಷನ್ ಪಾರ್ಟಿಯವ್ರು ಯಾರಿದ್ದೀರಾ ಎಲ್ಲರೂ ಸೇರಿಬಿಟ್ಟು ಕೊಲಾಬ್ರೇಟಾಗಿ ಖರೀದಿ ಮಾಡಿ, ಅಥವಾ ಬೇರೆ ಪಾರ್ಟಿಗಳನ್ನು ಸೇರಿಸ್ಕೊಂಡು ಖರೀದಿ ಮಾಡಿ. ನೀವು ಯಾಕೆ ಸುಮ್ಮನೆ ಅಪೋಸಿಷನ್ ಮೇಲೆಲ್ಲ ಆಗ್ತೀರಾ, ನಿಮಗಿದೇನ ಕೆಲಸ, ಬೇರೆ ಏನು ಕೆಲಸ ಇಲ್ವಾ? ಈ ಇಡೀ ಮನುಕುಲನೇ ನಾಶ ಆಗೋ ಥರ ಅದೇ ನೀವು ನೋಡಿದ್ರೆ ಇದರಲ್ಲೂ ರಾಜಕೀಯ ಮಾಡ್ತೀರಾ, ಕೊನೆಗೆ ಸ್ಟೇಟ್ಮೆಂಟಲ್ಲಿ ಹೇಳ್ತೀರಾ ಇಲ್ಲಪ್ಪ ಇದರಲ್ಲಿ ಯಾವುದೇ ಒಂದು ರಾಜಕೀಯ ಪರ್ಸ್ಪೆಕ್ಟಿವ್ ಇಲ್ಲ ಅಂತ ಬೇರೆ ಹೇಳ್ತೀರಾ, ಇದೇನು ರಾಜಕೀಯ ಅಲ್ವಾ? ಅವ್ರು ಮಾಡಿಲ್ಲ ಅಂತ ಹೇಳುವಂಥದ್ದೇ ರಾಜಕೀಯ. ಮಾಡುವವರು ಯಾವತ್ತೂ ಅದೇನೋ ಅಂತಾರಲ್ಲ, ಹೇಳಿ ಮಾಡುವವ ಅದಮ್ಮ, ಹೇಳದೆ ಮಾಡುವವ ಉತ್ತಮ ಅಂತಂತಾರೆ. ನೀವು ಹೇಳದೆ ಮಾಡಿ ತೋರಿಸಿ, ಆವಾಗ ಒಪ್ಕೊತೀನಿ. DKC ಈಸ್ ಉತ್ತಮ, ಅತ್ಯುತ್ತಮ ಅಂತ ನಾನೇ ಒಪ್ಕೊತೀನಿ. ಬಂದು ನಿಮ್ಮ ಕೈಗೆ ಶೇಕ್ ಹ್ಯಾಂಡ್ ಕೊಡ್ತೀನಿ. ನೀವು ಮಾಡಿ ಆ ಕೆಲಸನ, ಇನ್ನೊಬ್ಬರ ಮೇಲೆ ದೂರ ಹಾಕೋಬೇಡಿ. ನೀವು KPCC ಅಧ್ಯಕ್ಷರು ಆಗಿರುವಂಥ ಮಾತ್ರಕ್ಕೆ ನಿಮಗೆ ಇನ್ನೊಬ್ಬರನ್ನ ದೂರಿ ಹೆಸರು ಮಾಡುವಂಥ ಕಾಲ ಬಂದಿಲ್ಲ ಅಂದ್ಕೊಂಡಿದ್ದೀನಿ ನಾನು. ನೀವು ನಿಮ್ಮದೇ ಆದ ಹೆಸರನ್ನು, ನಿಮ್ಮದೇ ಆದ ಸಾಮಾಜಿಕ ಹೋರಾಟವನ್ನು ಮಾಡುವಂಥ ಎಲ್ಲ ತಾಕತ್ತು ನಿಮ್ಮಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿ ಆಮೇಲೆ ನೋಡೋಣ, ಓಕೆನಾ? ಟಿಲ್ ದೆನ್.